ಭಾಗವತದ ಸಪ್ತಾಹ ಕಾರ್ಯಕ್ರಮ ಪರಮಮಂಗಲವಾದ ಕಾರ್ಯಕ್ರಮ ಶ್ರೀಮದ್ಭಾಗವತ ಮಹಾತ್ಮ್ಯದಲ್ಲಿ ತಿಳಿಸಿದಂತೆ ಭಾಗವತದ ಸಪ್ತಾಹ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿಧ್ಯುಕ್ತವಾದ ರೀತಿಯಲ್ಲಿ ಮಾಡುವುದು ಬಹಳ ಅಪರೂಪ. ಸಪ್ತಾಹವನ್ನು ಯಾವ ರೀತಿಯಲ್ಲಿ ಮಾಡಿದರೂ ಶ್ರೀಮದ್ಭಾಗವತದ ವಚನಗಳ ಶ್ರವಣವನ್ನು ಮಾಡಿ ಅರ್ಥಾನುಸಂಧಾನ ಮಾಡಿದರೂ ಮಹಾಪುಣ್ಯವಿದೆ. ಅದರಲ್ಲಿಯೂ ವಿಶೇಷವಾಗಿ ಯಾವ ಒಂದು ಕ್ರಮದಲ್ಲಿ ಮಾಡಬೇಕು ಅಂತ ವೇದವ್ಯಾಸದೇವರ ಆದೇಶ ಇದೆ, ಅಂತಹ ಶಾಸ್ತ್ರೀಯವಾದ ಪ್ರಾಚೀನವಾದ ಪದ್ಧತಿಯಿಂದ ಭಾಗವತ ಶ್ರವಣವನ್ನು ಮಾಡುವುದು ಬಹಳ ವಿಶೇಷವಾದದ್ದು, ಬಹಳ ಅಪರೂಪವಾದದ್ದು. ನಮ್ಮ ಪಂಡಿತ ಪ್ರದ್ಯುಮ್ನಾಚಾರ್ಯರು 11 ವರ್ಷಗಳಿಂದ ಈ ತರಹದ ಒಂದು ವಿಶೇಷವಾದ ಭಾಗವತದ ಸಪ್ತಾಹವನ್ನು ಉಪವಾಸದಲ್ಲಿದ್ದು ಎಲ್ಲ ತರಹದ ಉತ್ಸವಗಳನ್ನು, ದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತಾ, ಸಂಗೀತ, ನಾಮಸ್ಮರಣೆ ಹಾಗೂ ಅನೇಕ ತರಹದ ಅರ್ಚನೆ, ಕಲ್ಯಾಣೋತ್ಸವಗಳು ಇವುಗಳೆಲ್ಲವನ್ನು ಆ ಪ್ರಸಂಗದಲ್ಲಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದನ್ನು ಮಾಡಿಸ್ತಾ ಈ ಒಂದು ಭಾಗವತದ ಸಪ್ತಾಹ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಾ ಇರುವುದು ನಿಜವಾಗಿಯೂ ಕೂಡ ಒಂದು ಬಹಳ ದೊಡ್ಡದಾದ ಕ್ರಾಂತಿಯನ್ನೇ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಈ ತರಹ ಮಾಡುವ ಪದ್ಧತಿ ಮೊದಲಿನಿಂದ ಬಂದಿದೆ. ಈ ದಕ್ಷಿಣ ಭಾರತದಲ್ಲಿ ಇದನ್ನು ವಿಶೇಷವಾಗಿ ಪ್ರಚಾರಕ್ಕೆ ತಂದು ವೇದವ್ಯಾಸದೇವರ ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ವ್ಯಾಸ ಪೌರ್ಣಿಮಾ, ವೇದವ್ಯಾಸದೇವರಿಗೆ ಪ್ರೀತಿಯಾಗುವ ಈ ಕಾರ್ಯವನ್ನು ಮಾಡಿದ್ದು ನಿಜವಾಗಿಯೂ ಕೂಡ ಬಹಳ ಔಚಿತ್ಯಪೂರ್ಣವಾದದ್ದು. ಶ್ರೀಮದ್ ಭಾಗವತದ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಬೆಳೆಯಬೇಕು ಅನ್ನುವುದೇ ಮುಖ್ಯವಾದ ಉದ್ದೇಶ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಇಷ್ಟೆಲ್ಲ ಮಾಡಿ ಭಗವಂತನಲ್ಲಿ ಭಕ್ತಿ ಬರದೇ ಇದ್ರೆ ಪ್ರಯೋಜನ ಇಲ್ಲ. ಭಕ್ತಿ ಬರುವುದಕ್ಕೆ ಅನೇಕ ಮಾಧ್ಯಮಗಳು. ಶ್ರವಣದಿಂದಲೂ ಭಕ್ತಿ ಬರ್ತದೆ, ಭಜನ ಮಾಡುವುದರಿಂದಲೂ ಭಕ್ತಿ, ನರ್ತನ ಮಾಡುವುದರಿಂದ, ಭಗವಂತನ ನಾನಾ ವಿಧವಾದ ಉತ್ಸವಗಳನ್ನು ದರ್ಶನ ಮಾಡುವುದರಿಂದ, ಆ ಉತ್ಸವಗಳಿಗೆ ಕೈಂಕರ್ಯವನ್ನು ಮಾಡುವುದರಿಂದ, ಜಪ ಮಾಡುವುದರಿಂದ, ಉಪವಾಸ ಇದ್ದು ಆ ತ್ಯಾಗವನ್ನು, ಉಪವಾಸದ ತಪಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಇವುಗಳೆಲ್ಲವೂ ಮಹಾಪುಣ್ಯ, ನಮಗೆ ಭಗವಂತನ ಭಕ್ತಿಯನ್ನು ಕೊಡುವುದಕ್ಕೆ ಸಾಧನವಾಗ್ತದೆ. ಅಂತಹ ಅತ್ಯಂತ ಶ್ರೇಷ್ಠವಾದ ಆ ಭಗವದ್ಭಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ನೀವೆಲ್ಲ ಭಗವದ್ಭಕ್ತರು ಶ್ರವಣ ಮಾಡ್ತಾ ಇದ್ದೀರಿ, ಅವರು ಪ್ರವಚನ ಮಾಡ್ತಾ ಇದ್ದಾರೆ, ಪ್ರವಚನಕಾರರು, ಶ್ರವಣ ಮಾಡುವಂತಹ ಜಿಜ್ಞಾಸುಗಳು ಎಲ್ಲರೂ ಕೂಡ ಈ ವಿಧವಾದ ಅನುಸಂಧಾನವನ್ನು ಮನಸ್ಸಿನಲ್ಲಿ ವಿಶೇಷವಾಗಿ ಇಟ್ಟುಕೊಂಡು ವಿಷ್ಣು ಭಕ್ತಿ ನಮಗೆ ಬರಬೇಕು. ಇನ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ, ಅದೊಂದು ಬಂದರೆ ಸರ್ವ ಅಭೀಷ್ಟಗಳು ನಮ್ಮ ಕೈಯಲ್ಲಿದ್ದಂತೆ. ವಿಶ್ವಕ್ಸೇನ ಕಥಾಸುಯ ಶಬ್ದವನ್ನು ಬಹಳ ಸುಂದರವಾಗಿಟ್ಟಿದ್ದಾರೆ. ಆ ಭಗವಂತ ಯಾರು ಅಂದರೆ ಅವನು ವಿಶ್ವಕ್ಸೇನ. ಆ ಪರಮಾತ್ಮನನ್ನ ನೀವು ಭಜಿಸಿ ಅವನನ್ನು ಒಲಿಸಿಕೊಂಡ್ರೆ ನೀವು ಎಲ್ಲಿದ್ದರೂ ಯಾವಾಗಲೂ ಹಗಲು, ರಾತ್ರಿ, ಮಧ್ಯರಾತ್ರಿ ಅಥವಾ ಯಾವುದೇ ಲೋಕಗಳಲ್ಲಿ, ಯಾವುದೇ ಮೂಲೆಯಲ್ಲಿ ನಿಮಗೆ ಕಷ್ಟ ಬಂದರೂ ಕೂಡ ರಕ್ಷಣೆ ಮಾಡುವುದಕ್ಕೆ ದೇವರಿದ್ದಾನೆ. ಅವನಲ್ಲಿ ಭಕ್ತಿಯನ್ನು ಮಾಡಿ ನೀವು ಅವನನ್ನು ಒಲಿಸಿಕೊಂಡು ಬಿಟ್ಟರೆ ಸಾಕು. ವಿಶ್ವಕ್ಸೇನ, ಅವನ ಸೈನ್ಯ ಸುತ್ತಲೂ ಇದೆ. ಭಗವಂತನ ಸೈನ್ಯ ಎರಡು ತರಹದ ಸೈನ್ಯ ಇದೆ. ಒಂದು ಸ್ವಾತ್ಮಕ ಸೈನ್ಯ ಇದೆ, ಇನ್ನೊಂದು ತನ್ನ ಭಕ್ತರ ಸೈನ್ಯ ಇದೆ. ಉದಾಹರಣೆಗೆ ಪರಮಾತ್ಮ ಏನಾದರೂ ನಮಗೆ ಅನುಗ್ರಹ ಮಾಡಬೇಕು ಅಂದರೆ ಅವನಂತಹ ಕರುಣಾಮೂರ್ತಿ ಯಾರಿಲ್ಲ, ತಾನೇ ಬಂದು ಬಿಡ್ತಾನೆ.
ಗಜೇಂದ್ರನ ಉದ್ಧಾರ ಮಾಡುವುದಕ್ಕೋಸ್ಕರ ದೇವರು ಯಾರನ್ನೂ ಕಳಿಸದೆ ತಾನೇ ಶರಣಾಗತನಾದ ಗಜೇಂದ್ರನ ಉದ್ಧಾರ ಮಾಡಬೇಕು ಅನ್ನುವುದಕ್ಕೆ ಧಾವಿಸಿ ಬಂದನಲ್ಲ ಗರುಡಾರೂಢನಾಗಿ. ಭಾಗವತ ಹೇಳುತ್ತದೆ, ಗರುಡಾರೂಢನಾಗಿ ಸ್ವಲ್ಪ ಬಂದ, ಮುಂದೆ ಗರುಡನ ವೇಗ ದೇವರಿಗೆ ಸಾಕಾಗಲಿಲ್ಲಂತೆ. ಎಷ್ಟು ಅಕ್ಸಲರೇಟರ್ ಒತ್ತಿದ್ರು ಆ ಗರುಡ ದೇವರಿಗೆ ಅಪೇಕ್ಷೆ ಇದ್ದಷ್ಟು ವೇಗದ ಗರುಡನ ವೇಗ ಅಂದ್ರೆ ಸಾಮಾನ್ಯ ಅಲ್ಲ ಅದು, ಆ ಗರುಡನ ವೇಗದ ಗಾಳಿಗೆ ಭಾರಿ ಭಾರಿ ಜರಾಸಂಧನಂಥವರು ಮಹಾಮಹಾಮಹಾ ಪರಾಕ್ರಮಿಗಳು, ಮಹಾಮಹಾ ದೈತ್ಯರವರು. ದೇವತೆಗಳಿಗೆ ಹೇಗೆ ಸ್ವಾಭಾವಿಕ ಬಲವೋ ವರದಾನಾದಿಗಳಿಂದ ಅಸುರರಿಗೂ ಒಂದು ವಿಚಿತ್ರವಾದ ಬಲ ಇರುತ್ತದೆ. ಅಂತಹ ಮಹಾಬಲಶಾಲಿಗಳಾದ ಎಲ್ಲಾ ಅಸುರರು ಮುಕ್ಕರಿಸಿ ಬೀಳ್ತಾರೆ ರುಕ್ಮಿಣಿಯ ಅಪಹರಣ ಮಾಡುವ ಪ್ರಸಂಗದಲ್ಲಿ. ಕೇವಲ ಗರುಡನ ರೆಕ್ಕೆಯ ಗಾಳಿ ಬಿಡದು ಬಿದ್ದು ಹೋಗ್ತಾರೆ. ಅಂತಹ ವೇಗ ಅವನು, ಗರುಡನ ವೇಗ. ಬೇಕಾದಷ್ಟು ಟ್ರೈನ್ಗಳು ಹೋಗ್ತದೆ, ಸ್ಟೇಷನ್ ಮೇಲೆ ನಿಂತಿರ್ತೀರಿ, ಬೀಳ್ತೀರಿ ನೀವು. ಭಾರಿ ಫಾಸ್ಟ್ ಆಗಿ ಹೋಗುವಂತಹ ಟ್ರೈನ್ಗಳನ್ನು ಕಂಡುಹಿಡಿದ ವಿಜ್ಞಾನಿಗಳ ಅತ್ಯದ್ಭುತವಾದ ಪ್ರತಿಭೆ ಇದೆ ಅಂತಂತೀರಲ್ಲ, ನಮ್ಮ ದೇವರ ವಾಹನ ಹೀಗೆ ಹೋದ್ರೆ ಸಾಕು ನಿಂತವರೆಲ್ಲ ಮುಕ್ಕರಿಸಿ ಬೀಳ್ತಾರೆ ಅಷ್ಟು ವೇಗ. ಅಂತಹ ವೇಗದ ಗರುಡನ ವೇಗ ಸಾಕಾಗದೆ ದೇವರು ಕೆಳಗೆ ಜಿಗಿದು ತಾನು ಓಡುತ್ತಾನೆ. ಅವನ ವೇಗ ಅನಂತ ವೇಗ, ತಾನು ತನ್ನ ವೇಗದಿಂದ ಬಂದು ಗಜೇಂದ್ರನ ಉದ್ಧಾರ ಮಾಡಿದ ಅಂತ ಭಾಗವತ ಹೇಳುತ್ತದೆ. ಅಷ್ಟು ವೇಗದಿಂದ ಪರಮಾತ್ಮ ತಾನು ಬಂದು ರಕ್ಷಣೆ ಮಾಡಿದ. ಇದು ದೇವರ ಕಾರುಣ್ಯ. ಆದರೆ ಇದು ಕಥೆಯಲ್ಲ, ಇದು ಇತಿಹಾಸ ಅಲ್ಲ, ಇದು ವರ್ತಮಾನ. ಇವತ್ತಿಗೂ ಅದೇ ವೇಗದಿಂದ ದೇವರು ನಮ್ಮೆಲ್ಲರನ್ನ ಪ್ರತಿಕ್ಷಣದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೆ. ಅಂದು ಕಂಡ ಇವತ್ತು ಬೂದಿ ಮೆಚ್ಚಿದ ಕೆಂಡದಂತೆ ದೇವರು ನಮಗೆ ಕಾಣದೇ ಇದ್ದರೂ ಇಂದಿಗೂ ಅದೇ ತರಹ ನಮಗೆ ರಕ್ಷಣೆ ಮಾಡ್ತಾನೆ. ನಮ್ಮ ದೇಹದೊಳಗೆ ಆಗುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿಸುವುದಕ್ಕೆ ಅಷ್ಟು ವೇಗ ಇದೆ. ಒಂದು ಸಣ್ಣ ಹಾರ್ನ್ ಕೇಳಿಸಿದ ಕ್ಷಣಕ್ಕೆ ಓಡಿ ದೂರ ಹೋಗ್ತೇವೆ ನಾವು. ಎಷ್ಟು ವೇಗದಿಂದ ಕೆಲಸ ಮಾಡುತ್ತದೆ, ಕಿವಿಯಲ್ಲಿ ಆ ಶಬ್ದ ಹೋಗಿ ಬ್ರೇನಿಗೆ ಆ ಮೆಸೇಜ್ ಮುಟ್ಟಿ ಬ್ರೇನಿನಿಂದ ಮತ್ತೆ ಅದು ನಮ್ಮ ಕಾಲಿನವರೆಗೆ ಬಂದು ಕಾಲನ್ನು ಕಿತ್ತುವಂತೆ ಮಾಡಿ ಓಡುವಂತೆ ಪ್ರಚೋದನೆ ಮಾಡುತ್ತದೆ. ಇಷ್ಟೆಲ್ಲ ಆಗುವುದಕ್ಕೆ ಎಷ್ಟೊತ್ತು ಹಿಡಿತದೆ? ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಸಾವಿರಾರು ಕೆಲಸಗಳು ನಡೆದು ಹೋಗ್ಬಿಡುತ್ತದೆ. ಮತ್ತೆ ಇದರ ವೇಗ ಏನು ಅದ್ಭುತ! ಆ ಗಜೇಂದ್ರನನ್ನ ರಕ್ಷಣೆ ಮಾಡುವುದಕ್ಕೆ ದೇವರು ಬಂದ ವೇಗಕ್ಕಿಂತಲೂ ಅದ್ಭುತವಾದ ವೇಗ ಅಂತ ಹೇಳಬೇಕು. ಅಷ್ಟು ಅದ್ಭುತವಾದ ವೇಗದಿಂದ ಅನಂತ ಜೀವರಾಶಿಗಳ ದೇಹದಲ್ಲಿ, ಅನಂತ ಜೀವರಾಶಿಗಳ ಮನಸ್ಸಿನಲ್ಲಿ, ಅನಂತ ಜೀವರಾಶಿಗಳಿಗೆ ಬೇಕಾದಂತಹ ಪರಿಸರದಲ್ಲಿ ದೇವರು ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅನಂತ ರೂಪಗಳಿಂದ ವಿಶ್ವಕ್ಸೇನ, ಅವನ ಸೈನ್ಯ ಇಡೀ ಜಗತ್ತಿನ ತುಂಬೆಲ್ಲ ಇದೆ. ಇದು ಸ್ವಾತ್ಮಕ ಸೈನ್ಯ. ಇದಲ್ಲದೇ ತನ್ನ ಭಕ್ತರಾದ ಬ್ರಹ್ಮದೇವರು, ವಾಯುದೇವರು, ಗರುಡಶೇಷ ರುದ್ರಾದಿಗಳು, ಇಂದ್ರಾದಿಗಳು, ಇವರೆಲ್ಲರನ್ನ ತತ್ವಾಭಿಮಾನಿಗಳನ್ನ ಅಲ್ಲಲ್ಲಲ್ಲಲ್ಲಿ ತನ್ನ ಅಧೀನವಾಗಿ ತನ್ನ ಆಜ್ಞೆಯಿಂದ ಕಾರ್ಯ ಮಾಡುವುದಕ್ಕೆ ಅವರನ್ನು ಕೊಟ್ಟು ಕಳಿಸ್ತಾನೆ. ಇಂತಹ ಒಬ್ಬ ವಿಶ್ವವ್ಯಾಪಿಯಾದ ಹಾಗೂ ವಿಶ್ವವ್ಯಾಪಿಯಾಗುವ ಅವರವರ ಯೋಗ್ಯತೆಯಲ್ಲಿ ವಿಶ್ವವ್ಯಾಪಿಯಾದ ಭಕ್ತರನ್ನ ಪಡೆದುಕೊಂಡ ಸರ್ವೋತ್ತಮನಾದ, ಸ್ವತಂತ್ರನಾದ, ಸರ್ವಶಕ್ತನಾದ ದೇವರಲ್ಲಿ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನ ಪಡೆದ ಮೇಲೆ ನಮಗೆ ಅಸಾಧ್ಯವಾದದ್ದು ಇನ್ನೇನು ಉಳಿತದೆ ಹೇಳಿ? ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಕಿಂ ಕುರುವಂತಿ ಗ್ರಹಾಸರವೇ ಪ್ರಸನ್ನೇ ಶ್ರೀನಿಕೇತನೆ. ಯಾವ ಗ್ರಹಬಾಧೆ ಇಲ್ಲ, ಯಾವ ಅಭೀಷ್ಟಗಳು ನಮಗೆ ದೊರೆಯದೆ ಉಳಿಯೋದಿಲ್ಲ, ಯಾವ ಕಷ್ಟಗಳೂ ಇಲ್ಲ. ಇಂತಹ ರಕ್ಷಕನಾದ ಪರಮಾತ್ಮ ನಮಗೆ ಇದ್ದರೆ ಅವನಲ್ಲಿ ರತಿ ನಿಮಗಾಗಬೇಕು, ಅಂದರೆ ಅವನ ಅನುಗ್ರಹ ನಿಮಗಾಗತ್ತೆ. ಅಷ್ಟು ಮಾತ್ರ ಕೇಳಿಕೊಳ್ಳಿ, ಇನ್ನೇನು ಕೇಳಿಕೊಳ್ಳಿ. ಈಗ ಹೇಳಿದ್ರಲ್ಲ ಅವರು ಈ ಭಾಗವತದ ಸಪ್ತಾಹವನ್ನು ಮಾಡಿಸಬೇಕು ಬೆಂಗಳೂರಲ್ಲಿ ಅಂತ ಅಪೇಕ್ಷೆ ಇದೆ, ವ್ಯವಸ್ಥೆ ಮಾಡುವುದಕ್ಕೆ ಯಾರನ್ನ ಆರಿಸಬೇಕು ಅಂದ್ರೆ ರಾಮಚಂದ್ರಾಚಾರ್ಯನ ಆರಿಸಿದ್ರೆ ಚೆನ್ನಾಗಿದೆ ಅಂತ ಯಾರೋ ಸಜೆಸ್ಟ್ ಮಾಡಿದ್ರಂತೆ. ಯಾಕೆ? ಅವರ ಸೈನ್ಯ ದೊಡ್ಡದಿದೆ ಅಂತ. ಹೇಳಿಬಿಟ್ರೆ ಸಾಕು, ಹತ್ತಾರು ಜನ ಅವರಿಗೆ ಸಹಾಯ ಮಾಡೋದಕ್ಕಿದ್ದಾರೆ ಅಂತ. ಎಷ್ಟು ದೊಡ್ಡದಿದೆ? ನಿಮ್ಮನೇನು ಬೈತಾ ಇಲ್ಲ. ಮತ್ತೆ 50 ಜನ ಇರ್ಬೋದು, 100 ಜನ ಇರ್ಬೋದು, ಅನಂತ ಜೀವರಾಶಿಗಳು, ಅನಂತ ದೇವತೆಗಳು, 33 ಕೋಟಿ ದೇವತೆಗಳು, ಪ್ರಧಾನ ದೇವತೆಗಳು. ಹಾಗೆ ಕರ್ಮಾಭಿಮಾನಿ ದೇವತೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಚೇತನನ್ನೇವ ಸರ್ವಶಃ ಪೃಥಕ್ ಪೃಥಕ್ ಸ್ವಕರ್ಮ ಫಲಭಾಂಜಿಚ, ಅಂತಹ ಅನಂತ ದೇವತೆಗಳಿದ್ದಾರೆ.
ಅನಂತ ಸೈನ್ಯ ಇರುವ ದೇವರಿಗೆ ನಾವು ಶರಣ ಹೋಗಿ ಅವನ ಅನುಗ್ರಹ ಪಡೆದರೆ ಯಾವ ಕಾರ್ಯ ಅಸಾಧ್ಯ? ಅದಕ್ಕಿದೆ ಉದಾಹರಣೆ. ಇದೊಂದು ಸಣ್ಣ ಉದಾಹರಣೆ. ಅನಂತ ಶಕ್ತಿ ಇರುವ ಭಗವಂತನ ಅನುಗ್ರಹವೊಂದೇ ಪಡೆಯುವುದಕ್ಕೆ ಭಾಗವತ ಶ್ರವಣ, ಉತ್ಸವದ ಆಚರಣೆ, ಆ ಭಕ್ತಿ ನಮಗೆ ನಿಮಗೆ ಎಲ್ಲರಿಗೂ ಬರುವಂತೆ ನಮ್ಮ ಗುರುಗಳು ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಶ್ರೀ ವೇದವ್ಯಾಸ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರವಚನಕಾರರಾದ ಪಂಡಿತ ಪ್ರದ್ಯುಮ್ನಾಚಾರ್ಯರಿಗೂ ವಿಶೇಷವಾಗಿ ಈ ತರಹದ ಒಂದು ನೂತನವಾದ ಪದ್ಧತಿಯನ್ನು ಪ್ರಾರಂಭ ಮಾಡಿ ಅರ್ಥಾತ್ ಶಾಸ್ತ್ರೀಯವಾದದ್ದನ್ನು ಪುನಃ ಆವಿಷ್ಕಾರ ಮಾಡಿ ದೇವರ ಸೇವೆಯನ್ನು ಮಾಡುವ ಅವರಿಗೂ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಿ ಉತ್ತರೋತ್ತರ ಈ ತರಹದ ಸತ್ಕಾರ್ಯಗಳು ಅವರಿಂದ ನಡೆಯುವಂತೆ ಕೃಪೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಸೇವೆ ಮಾಡುವ ರಾಮಚಂದ್ರಾಚಾರ್ಯರ ನಿಮ್ಮೆಲ್ಲ ಈ ಅಭಿಮಾನಿ ವರ್ಗಕ್ಕೂ ಹಾಗೂ ಶ್ರವಣ ಮಾಡುವುದಕ್ಕೆ ಬಂದ ಎಲ್ಲ ಭಗವದ್ಭಕ್ತರಿಗೂ ಕೂಡ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನಡೆಯಲಿ. ಭಗವದ್ ಭಕ್ತರಿಗೆ ವಿಶೇಷವಾಗಿ ಈ ಭಾಗವತದ ಶ್ರವಣ ನಿರಾತಂಕವಾಗಿ ನಡೆಯುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ.